ಕಾಡಾನೆ ದಾಳಿಗೆ ಕಾರ್ಮಿಕ ಬಲಿ ಮೃತದೇಹ ಬಿಟ್ಟು ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ ಕಾರ್ಮಿಕನೊಬ್ಬ ಬಲಿಯಾಗಿದ್ದಾರೆ ಮೃತದೇಹವನ್ನ ಇಟ್ಟು ಅರಣ್ಯ ಇಲಾಖೆಯ ವಿರುದ್ಧ ಜನ ಪ್ರತಿಭಟನೆ ನಡೆಸಿದ್ದಾರೆ ಕಾಡಾನೆಗಳನ್ನು ಹಿಡಿಯುವಂತೆ ಜನರು ಆಗ್ರಹಿಸಿದ್ದಾರೆ ಅರಣ್ಯ ಇಲಾಖೆಗೆ ಮುತ್ತಿಗೆ ಹಾಕುವಂತಹ ಯತ್ನ ನಡೆಸಿದ್ರು ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ ನಡೆಯುತ್ತೆ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ ನೀವು ಸಿಟ್ಟಿಗೆದ್ದಂತಹ ಪ್ರತಿಭಟನಾಕಾರರು ಪೊಲೀಸ್ ವಾಹನವನ್ನೇ ಅಲುಗಾಡಿಸಿರುವಂತಹ ದೃಶ್ಯ ಚಿಕ್ಕಮಗಳೂರಿನಲ್ಲಿ ನಡೆದಂತಹ ಘಟನೆ ಕಾಡಾನೆ ದಾಳಿಗೆ ಕಾರ್ಮಿಕನೊಬ್ಬ ಬಲಿಯಾಗ್ತಾನೆ ಸಿಟ್ಟಿಗೆದ್ದಂತಹ ಜನ ಆತನ ಮೃತದೇಹ ಬಿಟ್ಟು ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಮಲೆನಾಡ ಜನರು ಕಾಡಾನೆ ದಾಳಿಗೆ ಕಂಗೆಟ್ಟಿದ್ದಾರೆ ಕಾಡಾನೆಯನ್ನ ಹಿಡಿಯಿರಿ ಅಂತ ಆಗ್ರಹಿಸ್ತಾ ಇದ್ದಾರೆ ಆದರೆ ಕಾಡಾನೆ ಹಿಡಿತಾ ಇಲ್ಲ ಹಾಗಾಗಿ ಸಿಟ್ಟಿಗೆದ್ದಂತಹ ಜನ ಪೊಲೀಸ್ ವಾಹನವನ್ನೇ ಆಲುಗಾಡಿಸಿದ್ದಾರೆ ಚಿಕ್ಕಮಗಳೂರಿನಲ್ಲಿ ನಡೆದಂತ ಘಟನೆ ಇದು ಕಾಡಾನೆಯ ದಾಳಿಗೆ ಕಾರ್ಮಿಕನೊಬ್ಬ ಬಲಿಯಾಗ್ತಾನೆ ಮೃತದೇಹ ಇಟ್ಟು ಅರಣ್ಯ ಇಲಾಖೆ ವಿರುದ್ಧ ಸಂಬಂಧಿಕರು ಮತ್ತು ಅಲ್ಲಿನ ಜನ ಪ್ರತಿಭಟನೆ ನಡೆಸಿರ್ತಾರೆ ಕಾಡಾನೆಗಳನ್ನು ಹಿಡಿಯುವಂತೆ ಜನರು ಒತ್ತಾಯ ಮಾಡುತ್ತಿರ್ತಾರೆ ಪ್ರತಿಭಟನೆ ಜಾಸ್ತಿ ಆಗ್ತಾ ಇದ್ದಂತೆ ಸಿಟ್ಟಿಗೆದ್ದಂತಹ ಜನ ಪೊಲೀಸ್ ವಾಹನವನ್ನೇ ಪಲ್ಟಿ ಮಾಡೋದಕ್ಕೆ ಮುಂದಾಗ್ತಾರೆ ಆಗ ಪೊಲೀಸರು ಜನರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಚಿಕ್ಕಮಗಳೂರಿನಲ್ಲಿ ನಡೆದಂತಹ ಘಟನೆ ಇದು 45 ವರ್ಷದ ಅರ್ಜುನ್ ಮೃತ ಕೂಲಿ ಕಾರ್ಮಿಕ ಕಾಡಾನೆ ದಾಳಿಗೆ ಮಲೆನಾಡ ಜನರು ಕಂಗೆಟ್ಟು ಹೋಗಿದ್ದಾರೆ ಕಾಡಾನೆಯನ್ನ ಹಿಡಿರಿ ಅಂತ ಮೇಲಿಂದ ಮೇಲೆ ಮನವಿ ಮಾಡುತ್ತಿದ್ದಾರೆ ಆದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಾಡಾನೆಯನ್ನ ಇದುವರೆಗೂ ಹಿಡಿದಿಲ್ಲ ಸಿಟ್ಟಿಗೆದ್ದಂತ ಜನ ಪೊಲೀಸ್ ವಾಹನವನ್ನೇ ಪಲ್ಟಿ ಮಾಡೋದಕ್ಕೆ ಮುಂದಾಗ್ತಾರೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ಪ್ರತಿಭಟನೆ ಅನ್ನೋದು ನೋಡ ನೋಡ್ತಿದ್ದಂತೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಸ್ಥಳದಲ್ಲಿ ಈ ಪರಿಸ್ಥಿತಿ ಹೇಗಿದೆ ಶ್ವೇತಾ ಈಗ ಸದ್ಯಕ್ಕೆ ಎಲ್ಲವೂ ಕೂಡ ನಿಯಂತ್ರಣದಲ್ಲಿದೆ ಆದರೆ ಕಳೆದ 20 ದಿನದಲ್ಲಿ 2 ಜೀವಗಳನ್ನು ಕಾಡಾನೆ ಬಲಿ ಪಡೆದಿರುವಂತದ್ದು ಹಾಗಾಗಿ ಮೂಡಿಗೆರೆ ಭಾಗದಲ್ಲಿ ನಿರಂತರವಾಗಿ ಕಾಡಾನೆ ದಾಳಿ ನಡೀತಾ ಇರುವಂತದ್ದು ಒಂದ್ ಕಡೆ ಬೆಳೆದ ಬೆಳೆಯನ್ನು ರಕ್ಷಣೆ ಮಾಡ್ಕೊಳ್ಳೋದು ಅಥವಾ ಜೀವವನ್ನು ಹೇಗೆ ಉಳಿಸ್ಕೊಳ್ಳೋದು ಎನ್ನುವ ಗೊಂದಲದಲ್ಲಿ ಇಲ್ಲಿನ ಜನರು ಇರುವಂತದ್ದು ಹಾಗಾಗಿ ಜನರ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಇಲ್ಲಿ ಕಾಡಾನೆಗಳನ್ನ ಹಿಡಿದು ಅದನ್ನ ಸ್ಥಳಾಂತರ ಮಾಡಬೇಕು ಅನ್ನೋ ಒತ್ತಾಯ ಹಲವು ದಿನಗಳಿಂದ ಕೇಳಿಬರ್ತಾ ಇತ್ತು ಅಲ್ಲದೆ ಈ ಬಾರಿ ಹಲವು ಬಾರಿ ಈ ಬಗ್ಗೆ ಅರಣ್ಯ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ಇಲ್ಲಿನ ಜನರು ಸಲ್ಲಿಸಿದ್ರು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಆದ್ರೆ ಅರಣ್ಯ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನು ತಾಳಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಇಲ್ಲಿನ ಸ್ಥಳೀಯರು ಮಾಡ್ತಾ ಇದ್ರು ನಿನ್ನೆಯೂ ಕೂಡ ಒಂದು ಈಗ ಕಾಡಾನೆ ಒಂದು ಉಪಟಳ ಹೆಚ್ಚಳ ಆಗಿದ್ದು ಕೆಲಸವನ್ನು ಮುಗಿಸಿ ಮನೆಗೆ ತೆರಳುತ್ತಿದ್ದಂತಹ ಕೂಲಿ ಕಾರ್ಮಿಕನ ಮೇಲೆ ದಾಳಿ ನಡೆಸಿದ್ದು ದಾಳಿಯ ವೇಳೆಯಲ್ಲಿ ಅರ್ಜುನ್ ಕೂಲಿ ಕಾರ್ಮಿಕರಿದ್ದಾರೆ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ರು ಇದರಿಂದ ಆಕ್ರೋಶಗೊಂಡಂತಹ ಸ್ಥಳೀಯರು ಏನಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಮೃತದೇಹವನ್ನು ಅರಣ್ಯ ಇಲಾಖೆ ಮುಂದಿಟ್ಟು ಒಂದು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ರು ಪ್ರತಿಭಟನೆ ನಡೆಸಿದ ವೇಳೆಯಲ್ಲಿ ಪೊಲೀಸರು ಮತ್ತೆ ಸ್ಥಳೀಯರ ನಡುವೆ ಮಾತಿನ ಚಕಮಕಿ ಉಂಟಾಯಿತು ಪೊಲೀಸರು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಈಗ ಅಲ್ಲಿನ ಸ್ಥಳೀಯರಾದಂತಹ ಸುಧೀರ್ ಮೂಡಿಗೆರೆ ಅವರು ಸಂಪರ್ಕದಲ್ಲಿದ್ದಾರೆ ಸುಧೀರ್ ಅವರೇ ಪ್ರತಿಭಟನೆ ನಡೆಸ್ತಾ ಇದ್ರಿ ಆ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಅಲ್ಲಿ ಏನಾಯ್ತು ಅನ್ನೋದ್ರ ದೃಶ್ಯವನ್ನ ನಾವು ನೋಡ್ತಾ ಇದೀವಿ ಈಗ ಅಲ್ಲಿ ಆನೆ ದಾಳಿ ನಡೆಸುವಂತಹ ಸಮಸ್ಯೆ ಇದೆ ಅಂದ್ರೆ ಎಷ್ಟು ಸಮಯದಿಂದ ಈ ಸಮಸ್ಯೆ ಇದೆ ಅಧಿಕಾರಿಗಳು ನಿಮ್ಮ ಮನವಿಗೆ ಕಿವಿಗೊಡ್ತಿಲ್ವಾ ಹಾಗಾದ್ರೆ ಮೇಡಮ್ ಇದು ಇವತ್ತು ನಿನ್ನೆ ಸಮಸ್ಯೆ ಅಲ್ಲ ಇದು ತುಂಬಾ 16 ವರ್ಷಗಳಿಂದ ಇರತಕ್ಕಂತ ಸಮಸ್ಯೆ ಇದಕ್ಕೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಲ್ಲರೂ ಭರವಸೆಯನ್ನ ಕೊಡ್ತಾ ಇದ್ದಾರೆ ಹೊರತು ಯಾರು ಸೂಕ್ತ ಕ್ರಮವನ್ನ ಇದುವರೆಗೂ ತಗೊಳ್ತಾ ಇಲ್ಲ ಹಾಗೇನೆ ಟೋಟಲ್ ಆಗಿ ಏನಂದ್ರೆ ಮೂಡಿಗೆರೆಯಲ್ಲಿ ಇದು ಮೊದಲನೇ ಪ್ರಕರಣ ಅಲ್ಲ ಈ ಹಿಂದೆ ಕೆಂಜಿಗೆ ಗ್ರಾಮದಲ್ಲಿ ಆಗಿತ್ತು ಅದ್ರ ಹಿಂದೆ ಬಣಕಲ್ ಒಂದು ಗ್ರಾಮದಲ್ಲಾಗಿತ್ತು ಮತ್ತೆ ಮೂಲನಹಳ್ಳಿ ಅಂತ ಹೇಳಿ ಸಾಲು ಸಾಲು ಈ ತರ ಆನೆ ದಾಳಿಗೆ
ವರ್ಷದಲ್ಲಿ ಹತ್ತಾರು ಜನ ಬಲಿಯಾಗ್ತಾ ಇದ್ದಾರೆ. ಆದ್ರೆ ಯಾವುದೇ ಅರಣ್ಯ ಇಲಾಖೆ ಆಗ್ಲಿ ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗ್ಲಿ ಇದ್ರ ಬಗ್ಗೆ ತಲೆ ಕಟ್ಕೊಂಡ್ತಾ ಇದ್ದಾರೆ. ನೀವು ಮನವಿ ಮಾಡ್ತಿರಲ್ಲ ಏನಂತ ಹೇಳ್ತಾರೆ ಅಧಿಕಾರಿಗಳು? ಯಾಕಂದ್ರೆ ನೀವು ಹೇಳ್ದಂಗೆ ಇವತ್ತಿನ ಸಮಸ್ಯೆ ಅಲ್ಲ, ಇದು ಹತ್ತಾರು ವರ್ಷಗಳಿಂದ ಇದೆ ಈ ಸಮಸ್ಯೆ. ಸೊ ಹತ್ತಾರು ವರ್ಷದಿಂದ ಇದೇ ತರ ತಳ್ತಾ ಬಂದಿದಾರ ಅವರು? ಇಲ್ಲ, ಅವರಿಗೆ ಏನಾಗಿದೆ ಅಂತ ಹೇಳಿದ್ರೆ ಇಡೀ ಮಲೆನಾಡನ್ನ ಏನು ಅಂತ ಹೇಳಿದ್ರೆ ಒಂದು ಮುಕ್ತ ಅಂತ ಒಂದು ದೊಡ್ಡ ಒಂದು ಹುನ್ನಾರ ನಡೀತಾ ಇದೆ ಮೇಡಮ್. ಇಲ್ಲಿ ಏನಾಗಿದೆ ಅಂದ್ರೆ ಈ ನಮ್ಮ ಇಡೀ ಮಲೆನಾಡು ಭಾಗದಲ್ಲಿ ಕಸ್ತೂರಿ ರಂಗನ್ ಅನ್ನ ವರದಿಯನ್ನ ತಗೊಂಡು ಇಡೀ ಮಲೆನಾಡು ಭಾಗದಲ್ಲಿ ಇಡೀ ಮಲೆನಾಡು ಭಾಗವನ್ನೇ ಒಕ್ಕಲೆಬ್ಬಿಸುವಂತ ಒಂದು ದೊಡ್ಡ ಹುನ್ನಾರ, ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ವಿದೇಶಿ ಷಡ್ಯಂತ್ರ ಇದು. ಯಾವುದೇ ರೀತಿಯ ಒಂದು ಸ್ಥಳದ ಪರಿಶೀಲನೆ ಮಾಡದಲ್ಲೇ ಯಾವುದೇ ಜಾಗದ ಅಥವಾ ಅರಣ್ಯ ಅಥವಾ ಮತ್ತೆ ಸರ್ಕಾರಿ ಜಾಗಗಳು ಮತ್ತೆ ಏನು ಗ್ರಾಮಗಳನ್ನ ಯಾವುದನ್ನು ಪರಿಶೀಲನೆ ಮಾಡದಲ್ಲೇ ಹಿಂದೆ ಕಸ್ತೂರಿ ರಂಗನ್ ವರದಿ ಅನ್ನೋರು ಯಾವುದೋ ಒಂದು ಹೆಲಿಕಾಪ್ಟರ್ ಅಲ್ಲಿ ಬಂದು ನೋಡ್ಕೊಂಡು ಹೋಗಿ ಆ ವರದಿ ಕೊಟ್ಟಿದ್ದಾರೆ. ಆ ಒಂದು ಇದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಡೀ ಮೂಡಿಗೆರೆ ಅಲ್ಲ, ಮೂಡಿಗೆರೆಯ ಹಾಗೂ ಸುತ್ತಮುತ್ತಲು ಸಕಲೇಶ್ಪುರ ಇರ್ಬೋದು ಅಥವಾ ಶೃಂಗೇರಿ, ಕೊಪ್ಪ, ಎನ್ಆರ್ಪುರ, ಹೀಗೆ ಇಡೀ ಎಲ್ಲ ಮಲೆನಾಡನ್ನೇ ಒಕ್ಕಲೆಬ್ಸುವಂತ ದೊಡ್ಡ ಷಡ್ಯಂತ್ರಕ್ಕೆ ಇಡೀ ಮಲೆನಾಡು ಬಲಿಯಾಗ್ತಾ ಇದೆ. ಹಾಗಾಗಿ ಯಾರು ಇದ್ರ ಬಗ್ಗೆ ಘಟನೆಗಳಾದಾಗ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಬರ್ತಾರೆ, ಜನಪ್ರತಿನಿಧಿಗಳು ಬರ್ತಾರೆ, ಸಂತಾಪ ಸೂಚಿಸ್ತಾರೆ, ಶೋಕಾಚರಣೆ ಮಾಡ್ತಾರೆ, ನಾನು ಸದನದಲ್ಲಿ ಮಾತಾಡ್ತೀನಿ, ನಾನು ಬಗೆಹರಿಸ್ತೀನಿ ಅಂತ ಹೇಳ್ತಾರೆ. ಆದ್ರೆ ಯಾರಿಗೂ ಇದನ್ನ ಬಗೆಹರಿಸ್ತಕ್ಕಂತಹ ಒಂದು ಇಚ್ಛೆ ಇಲ್ಲ. ದೊಡ್ಡ ಸಮಸ್ಯೆ ಇದು. ಓಕೆ, ಈಗ ಮೃತದೇಹನ ಅಲ್ಲೇ ಅರಣ್ಯ ಇಟ್ಟು ನೀವು ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದೀರಿ, ಯಾವೊಬ್ಬ ಅಧಿಕಾರಿನೂ ಕೂಡ ಬಂದು ಕೇಳಿಲ್ವಾ ಏನು ಎತ್ತ, ಏನ್ ಸಮಸ್ಯೆ ಆಗ್ತಾ ಇದೆ, ಶಾಶ್ವತ ಪರಿಹಾರ ಬೇಕಿದಕ್ಕೆ, ಬಟ್ ಅಲ್ಲ ಅಂತ ಅಂದ್ರೂ ಟೆಂಪ್ರರಿನಾದ್ರೂ ಪರಿಹಾರ ಯಾರು ಕೊಡ್ತಾ ಇಲ್ವಾ? ಇಲ್ಲ ಮೇಡಮ್, ಈ ಒಂದು ಹಲೋ ಒಂದು ನಾಲ್ಕೈದು ವರ್ಷದ ಹಿಂದೆ ಇದೇ ತರ ರೆಗ್ಯುಲರ್ ಆಗಿ ಸಾಲು ಸಾಲು ಆನೆ ದಾಳಿಗೆ ತುತ್ತಾದಾಗ ಜನಗಳು ಒಂದು ಆನೆಯನ್ನ ಹಿಡಿದ್ರು ಅರಣ್ಯ ಇಲಾಖೆ. ಅದು ತುಂಬಾ ಎಫರ್ಟ್ ಹಾಕಿ ಎಲ್ಲರೂ ಸ್ಥಳೀಯ ಜನರು ಹಾಗೂ ಇಡೀ ಮೂಡಿಗೆರೆ ತಾಲೂಕಿನ ಜನರು ಪ್ರತಿಭಟನೆ ಮಾಡಿದಾಗ ಒಂದು ಆನೆ ಹಿಡಿತಾರೆ. ಅದು ಒಂದು ಪಾಪದ ಆನೆ ಹಿಡಿತಾರೆ. ಅದು ಯಾವುದೇ ಉಪಟಳ ನೀಡದಲ್ಲೇ ಒಂದು ಕಾಡಲ್ಲಿ ಇದ್ದಂತ ಪಾಪದ ಆನೆನ ಹಿಡಿದು ಮತ್ತೆ ಏನು ರೆಗ್ಯುಲರ್ ಆಗಿ ಉಪಟಳ ಕೊಡ್ತಾ ಇದ್ದೇವೆ, ಗ್ರಾಮಗಳಿಗೆ ನುಗ್ತಾ ಇದೆ, ಗ್ರಾಮಗಳ ಜನಗಳ ಮೇಲೆ ದಾಳಿ ಮಾಡ್ತಾ ಇದ್ದಾವೆ, ಆ ತರದ ಆನೆಗಳನ್ನ ಇದುವರೆಗೂ ಹಿಡಿದಿಲ್ಲ. ಇದರಲ್ಲಿ ಅರಣ್ಯ ಇಲಾಖೆಯವರು ಅಷ್ಟೇನೆ, ಯಾವ ಆನೆ ಹಿಡಿಬೇಕು ಅದನ್ನ ಹಿಡಿದಲ್ಲೇ ಯಾವುದೋ ಒಂದು ಪಾಪದ ಆನೆ ಹಿಡಿದ್ಬಿಟ್ಟು ಒಂದು ದೊಡ್ಡ ಬಿಲ್ ಅನ್ನ ಮಾಡ್ತಾರೆ. ಇದು ಒಂದು ದೊಡ್ಡ ಒಂದು ಏನು ಅಕ್ರಮ ನಡೀತಾ ಇದೆ. ಪ್ರತಿಯೊಂದರಲ್ಲೂ ಅಕ್ರಮಗಳು ನಡೀತಾ ಇದೆ, ಒಂದು ಷಡ್ಯಂತ್ರ ನಡೀತಾ ಇದೆ, ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ. ಹಾಗಾಗಿ ಇಲ್ಲಿ ಮಲೆನಾಡಿನ ಪ್ರಸ್ತುತ ಪರಿಸ್ಥಿತಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಬದುಕೋದಕ್ಕೆ ತುಂಬಾ ಕಷ್ಟ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಓಕೆ, ಅಂದ್ರೆ ಆನೆಗಳು ಯಾವ ತರ ಅಟ್ಯಾಕ್ ಮಾಡ್ತಾ ಇದೆ? ಈಗ ರಸ್ತೆಯಲ್ಲಿ ಯಾರಾದ್ರೂ ಹೋಗುವಾಗ ಆ ಭಾಗದಲ್ಲಿ ಆನೆಗಳು ಅಟ್ಯಾಕ್ ಮಾಡುತ್ತಾ ಅಥವಾ ಹೊಲ ಗದ್ದೆಗಳಿಗೆ ಅಟ್ಯಾಕ್ ಮಾಡ್ತಾ ಇದೆಯಾ ಆನೆಗಳು, ಹೆಂಗೆ ಅಂತ? ಮೇಡಮ್, ನಮ್ಮ ಮಲೆನಾಡು ಭಾಗದಲ್ಲಿ ಹೊಲಗಳಿಲ್ಲ, ಗದ್ದೆಗಳು ಮತ್ತೆ ತೋಟಗಳಿರುತ್ತೆ. ತೋಟಗಳಲ್ಲಿ ಏನಾಗುತ್ತೆ ಅಂದ್ರೆ ಬಾಳೆ ಮತ್ತೆ ಬಿದಿರುಗಳೇ ಇರುತ್ತೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ತೋಟಗಳಲ್ಲಿ ಬಿದಿರುಗಳು ಮತ್ತೆ ಬಾಳೆನೆಲ್ಲ ತುಂಬಾ ತೆಗೆದಿದ್ದಾರೆ, ಕಡಿಮೆ. ಹಾಗಾಗಿ ಬಾಳೆ ಮತ್ತು ಬಿದಿರನ್ನ ತಿನ್ನೋದಕ್ಕೋಸ್ಕರ ಬರುತ್ತೆ. ಮತ್ತೆ ಗದ್ದೆಯಲ್ಲಿ ನಾವು ಏನು ಪೈರನ್ನ ಬೆಳೆದಿರ್ತೀವಿ, ಭತ್ತದ ಪದ ಪೈರನ್ನ, ಅವಾಗ ಬರುತ್ತೆ. ಇದಕ್ಕೆ ನೇರವಾಗಿ ಅರಣ್ಯ ಇಲಾಖೆನೇ ಹೊಣೆ. ಯಾಕೆ ಅಂತ ಹೇಳಿದ್ರೆ ಕಾಡಿನಲ್ಲಿ ಬಿದಿರನ್ನ ಎಲ್ಲ ಬೆಳೆಸ್ತಕ್ಕಂತ ಒಂದು ದೊಡ್ಡ ಯೋಜನೆಗಳು ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ಆದ್ರೆ ಅವರು ಯಾವುದೇ ರೀತಿಯಲ್ಲೂ ಕಾಡಿನಲ್ಲಿ ಬಿದಿರನ್ನಾಗ್ಲಿ ಅಥವಾ ಆನೆಗೆ ಬೇಕಾದಂತ ಬೇರೆ ಏನು ಆಹಾರ ಇದೆ ಇರುತ್ತೆ, ಅದನ್ನ ಇದುವರೆಗೂ ಆ ತರದ ಬೆಳೆಯಲ್ಲ. ಯಾವುದೋ ಒಂದ್ ಕಡೆ ಹೋಗ್ತಾರೆ, ಒಂದು ನೂರಾರು ಗಿಡಗಳನ್ನ ನೆಡ್ತಾರೆ, ಹತ್ತಾರು ಸಾವಿರ ಗಿಡ ನೆಟ್ಟಿದೀವಿ ಅಂತಾರೆ, ಯಾವುದೋ ಒಂದ್ ಮರದ ಗಿಡ ಕೆಳಗಡೆ ಗಿಡ ನೆಡ್ತಾರೆ, ಫೋಟೋ ತೆಗಿತಾರೆ, ಮತ್ತೆ ಏನ ಇದು ಹತ್ತಾರು ಸಾವಿರ ಗಿಡದ ಬಿಲ್ ಬರೀತಾರೆ. ಇಲ್ಲಿ ಹಿರಿಯ ಅಧಿಕಾರಿಗಳಿಂದ ಕಿರಿಯ ಅಧಿಕಾರಿಗಳವರೆಗೂ ಎಲ್ಲಾ ಜನಪ್ರತಿನಿಧಿಗಳಿಂದಲೂ ಇದು ಒಂದು ಇದು ಬಿಗ್ ಸ್ಕ್ಯಾಮ್ ಆಗಿ ನಡೀತಾ ಇದೆ. ಈ ಅವರ ಬಿಗ್ ಸ್ಕ್ಯಾಮಿಗೆ ಸಾರ್ವಜನಿಕರು, ಸಾಮಾನ್ಯ ವ್ಯಕ್ತಿಗಳು, ಹಳ್ಳಿಗಾಡಿನ ಜನ ಇವತ್ತು ದಿಶಾಪ್ರತಿ ಬಲಿಯಾಗುವಂತಹ ಪ್ರಸಂಗ ಬಂದಿದೆ. ಎಸ್, ಥ್ಯಾಂಕ್ ಯು ಸುಧೀರ್ ಮೂಡಿಗೆರೆ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಚಿಕ್ಕಮಗಳೂರಿನ ಚಿತ್ರಣ ಇದು. ಕಾಡಾನೆ ದಾಳಿಗೆ ಕಾರ್ಮಿಕನೊಬ್ಬ ಬಲಿಯಾಗ್ತಾನೆ, ಆತನ ಶವ ಇಟ್ಟು ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆ ನಡೆಸಿದಂತಹ ಜನರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ. ಯಾಕಂದ್ರೆ ಪ್ರತಿಭಟನೆ ತೀವ್ರಗೊಳ್ಳುತ್ತೆ, ಇದ್ದಕ್ಕಿದ್ದಂತೆ ಪೊಲೀಸ್ ವಾಹನವನ್ನ ಪಲ್ಟಿ ಮಾಡೋದಕ್ಕೆ ಪ್ರತಿಭಟನಾಕಾರರು ಮುಂದಾಗ್ತಾರೆ. ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ. ಈಗ ತಾನೇ ಅಲ್ಲಿನ ಸ್ಥಳೀಯರು ಮಾತಾಡ್ತಾ ಇದ್ರು, ಈ ಸಮಸ್ಯೆ ಇವತ್ತು ನಿನ್ನೆದಲ್ಲ, ಹತ್ತಾರು ವರ್ಷಗಳಿಂದ ಸಮಸ್ಯೆ ಇದೆ, ಆದ್ರೆ ಅಧಿಕಾರಿಗಳು ನಮ್ಮ ಮನವಿಗೆ ಕಿವಿ ಕೊಡ್ತಾ ಇಲ್ಲ ಅಂತ. ಇದಕ್ಕೊಂದು ಶಾಶ್ವತವಾದಂತಹ ಪರಿಹಾರವನ್ನ ಇಲ್ಲಿನ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಮಾಡ್ತಾ ಇಲ್ಲ. ಕಣ್ಣೊರೆಸೋ ತಂತ್ರ, ಬರೀ ಭರವಸೆಗಳನ್ನ ಕೊಡ್ತಾರೆ ವಿನಃ
ಯಾವುದೇ ಪರಿಹಾರವನ್ನ ಇದುವರೆಗೂ ಕೂಡ ಮಾಡಿಲ್ಲ ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿ ಬಾರಿಯೂ ಕೂಡ ಆನೆಗಳು ದಾಳಿ ಇಟ್ಟಂತಹ ಸಂದರ್ಭದಲ್ಲಿ ಅನೇಕರು ಜೀವ ಕಳೆದುಕೊಂಡಿದ್ದಾರೆ ಬೆಳೆದಂತಹ ಬೆಳೆ ನಾಶ ಆಗಿದೆ ಇದರಿಂದ ಮುಕ್ತಿ ಯಾವಾಗ ಅನ್ನೋದು ಅಲ್ಲಿನ ಜನರ ಪ್ರಶ್ನೆ ಚಿಕ್ಕಮಗಳೂರಿನಲ್ಲಿ ಅರಣ್ಯ ಇಲಾಖೆಯ ವಿರುದ್ಧ ಅಲ್ಲಿನ ಜನ ನಡೆಸ್ತಾ ಇರುವಂತಹ ಪ್ರತಿಭಟನೆ ಕಾಡಾನೆ ದಾಳಿಯಿಂದಾಗಿ ಜನ ಕಂಗೆಟ್ಟಿದ್ದಾರೆ ಬೆಳೆ ನಾಶ ಆಗ್ತಾ ಇದೆ ಎಷ್ಟೋ ಜೀವಗಳು ಬಲಿಯಾಗ್ತಾ ಇದೆ ಕಾಡಾನೆಯನ್ನ ಹಿಡಿರಿ ಅಂತ ಅರಣ್ಯ ಇಲಾಖೆಗೆ ಎಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊತಾ ಇಲ್ಲ ಅಂತ ಅಲ್ಲಿನ ಜನ ಸಿಟ್ಟಿಗೆದ್ದು ಬೀದಿಗಳದ್ದು ಪ್ರತಿಭಟನೆ ನಡೆಸಿದ್ದಾರೆ ಇದಕ್ಕೆ ಕಾರಣ ಕಾರ್ಮಿಕನೊಬ್ಬನ ಬಲಿಯಾಗಿದೆ ಕಾಡಾನೆ ದಾಳಿಗೆ ಹಾಗಾಗಿ ಸಿಟ್ಟಾದಂತಹ ಜನ ಅತನ ಮೃತದೇಹವನ್ನಿಟ್ಟು ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆ ನಡೆಸುತ್ತಾರೆ ಪ್ರತಿಭಟನೆ ತೀವ್ರಗೊಳ್ಳುತ್ತೆ ಪೊಲೀಸ್ ವಾಹನವನ್ನ ಪಲ್ಟಿ ಮಾಡೋದಕ್ಕೆ ಮುಂದಾಗ್ತಾರೆ ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಪ್ರತಿಭಟನಾಕಾರರನ್ನ ಚದುರಿಸಿದ್ದಾರೆ ಆದರೆ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರೋದು ಹತ್ತಾರು ವರ್ಷಗಳ ಸಮಸ್ಯೆ ಇದು ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನ ಇದುವರೆಗೂ ಕೂಡ ಮಾಡಿಲ್ಲ ಅರಣ್ಯ ಇಲಾಖೆ ಆಗಿರಬಹುದು ಅಥವಾ ಅಲ್ಲಿನ ಜನಪ್ರತಿನಿಧಿಗಳಾಗಿರಬಹುದು ಈ ಸಮಸ್ಯೆ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಕೇವಲ ಭರವಸೆಗಳನ್ನು ಕೊಡ್ತಾರೆ ಈ ರೀತಿ ಯಾರೇ ಮೃತಪಟ್ಟರು ಕೂಡ ಕಾಡಾನೆ ದಾಳಿಗೆ ಬಂದು ಒಂದೆರಡು ಮಾತು ಸಮಾಧಾನದ ಮಾತುಗಳನ್ನು ಹೇಳಿ ಇದರ ಬಗ್ಗೆ ಒಂದು ಶಾಶ್ವತ ಪರಿಹಾರವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ ಹತ್ತಾರು ವರ್ಷದಿಂದ ಸಮಸ್ಯೆ ಇದೇ ರೀತಿಯಾಗಿದೆ ಮಲೆನಾಡ ಜನರು ಕಾಡಾನೆ ದಾಳಿಯಿಂದಾಗಿ ಕಂಗೆಟ್ಟು ಹೋಗಿದ್ದಾರೆ ಪರಿಹಾರ ಸಿಕ್ಕಿಲ್ಲ ಅಂತ ಪ್ರತಿಭಟನೆಯ ದಾರಿ ಹಿಡಿದಿದ್ದಾರೆ ಅರಣ್ಯ ಇಲಾಖೆಯ ವಿರುದ್ಧ ಸಿಟ್ಟಿಗೆದ್ದಂತಹ ಜನ ಪ್ರತಿಭಟನೆ ನಡೆಸಿರುವಂಥದ್ದು ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳನ್ನು ಹಿಡಿರಿ ಅಂತ ಜನ ಆಗ್ರಹಿಸುತ್ತಿದ್ದಾರೆ ಬೆಳೆದಂತಹ ಬೆಳೆಗಳನ್ನು ನಾಶಪಡಿಸುತ್ತೆ ಜನರು ಜೀವ ಕಳ್ಕೋತಾ ಇದ್ದಾರೆ ಇನ್ನಾದರೂ ಏನಾದರೂ ಮಾಡಿ ಅಂತ ಹೇಳ್ತಿದ್ದಾರೆ ಅಲ್ಲಿನ ಜನ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.